ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಉದ್ದಿಮೆ ಪರವಾನಗಿ ನವೀಕರಣ ವಿಧಾನವನ್ನು ಇನ್ನಷ್ಟು ಸರಳಗೊಳಿಸಿದ ಆನ್ಲೈನ್ ಅಪ್ಲಿಕೇಶನ್ ಸಾಫ್ಟ್‌ವೇರ್ ಮೂಲಕ ನವೀಕರಣಕ್ಕೆ ಅರ್ಜಿ ಸಲ್ಲಿಸುವಂತೆ ಸುಲಭ ವಿಧಾನವನ್ನು ಮಾರ್ಪಡಿಸಿದ ಇದರಿಂದಾಗಿ ಉದ್ದಿಮೆದಾರರು ನವೀಕರಣಕ್ಕಾಗಿ ಇನ್ನು ಮಹಾನಗರ ಪಾಲಿಕೆಯ ಕಚೇರಿಗೆ ಅಲೆದಾಡಬೇಕಾಗಿಲ್ಲ ಕುಳಿತಲ್ಲಿಂದಲೇ ತಂತ್ರಾಂಶ ಬಳಸಿ ಉದ್ದಿಮೆ ಪರವಾನಗಿ ನವೀಕರಣಗೊಳಿಸಬಹುದು ಎಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿದರು ಈ ಕುರಿತು ಮಂಗಳೂರಿನ ಪಾಲಿಕೆ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು व्यापार परवानगी अर्जी सलिके व्यापार परवानगी नवीकरण परवानगी रद्दति परवानगी मुद्रण अनुमोदने वेब पोर्टल मूलक परवानगी स्थितियन्न पत्ते हच्चुवुदु क्यूनिक्स संस्थे अभिवृद्धिपडिसितु ई कुरित साफ्टवेयर अन्नु 2021 22ने सालिनल्लि अनुष्ठानक्के तरलागित्तु अदरंते कळेद सालिनल्लि 15000 उद्यमिगळु नवीकरणगोंडिद्दु पालिकेगे ओळ्ळेय आदाय बंदित्तु आदरे आन्लैन्नल्लि नवीकरणक्के अर्जी सल्लिसिदरु ನವೀಕರಣಗೊಂಡು ಪರವಾನಿಗೆ ಸಿಗಬೇಕಾದರೆ ಮತ್ತೆ ಒಂದಷ್ಟು ವಿಳಂಬವಾಗುತ್ತಿತ್ತು ಈ ತೊಂದರೆಯನ್ನು ತಪ್ಪಿಸಲು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದ ಕೂಡಲೇ ತಾತ್ಕಾಲಿಕ ಪರವಾನಿಗೆ ಪತ್ರ ಮುದ್ರಣಗೊಳ್ಳುವಂತೆ ಈಗ ಸರಳೀಕೃತಗೊಳಿಸಲಾಗಿದೆ ಇದು ಮುಂದಿನ ದಿನಗಳಲ್ಲಿ ಉದ್ಯಮೆ ನವೀಕರಣಕ್ಕೆ ಬಹಳಷ್ಟು ನೆರವಾಗಲಿದೆ ಎಂದರು ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 7000ದಷ್ಟು ಉದ್ಯಮೆ ಪರವಾನಿಗೆ ನವೀಕರಣಕ್ಕೆ ಬಾಕಿ ಇರುವ ಬಗ್ಗೆ ಅಂದಾಜಿಸಲಾಗಿದೆ ಬಾಕಿ ವಸೂಲಿ ಅಭಿಯಾನಕ್ಕೆ ಪಾಲಿಕೆ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ಕಾರ್ಯಪಡೆಯನ್ನು ರಚಿಸಲಾಗಿದೆ ಎಂದು ಹೇಳಿದರು ಹೊಸದಾಗಿ ನಾವು ನವೀಕರಣ ಮಾಡಿ ನಾವು ಜನಸಾಮಾನ್ಯರಿಗೆ ಉದ್ಯಮೆ ಪರವಾನಿಗೆಯನ್ನ ಆನ್ಲೈನ್ ಮುಖೇನ ಅಂದ್ರೆ ಸಾಫ್ಟ್‌ವೇರ್ ಅನ್ನು ಹೊಸ ಸಾಫ್ಟ್‌ವೇರ್ ಅನ್ನು ಮುಖೇನ ನಾವು ಅವರಿಗೆ ನಾವು ಇಶ್ಯೂ ಮಾಡಿದ್ದೇವೆ ಜನಸಾಮಾನ್ಯರು ಈಗಾಗಲೇ ಯಾರೆಲ್ಲ ನವೀಕರಣ ಆಗಿದೆ ಕಳೆದ ಬಾರಿ ಮತ್ತೆ ಹೊಸ ಉದ್ಯಮೆ ಪರವಾನಿಗೆಯನ್ನು ಯಾರೆಲ್ಲ ಪಡೆದುಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿ ಯಾವುದೇ ಕಾರಣಕ್ಕೆ ನಗರಪಾಲಿಕೆ ಕಚೇರಿಗೆ ಬರುವಂತದ್ದು ಮತ್ತೆ ಆ ಅರ್ಜಿ ಸಂಬಂಧಪಟ್ಟ ಆರೋಗ್ಯ ನಿರೀಕ್ಷಕರ ಟೇಬಲ್ಗೆ ಹೋಗಿದೆ ಸಂಬಂಧಪಟ್ಟ ಕೇಸ್ ವರ್ಕರ್ ಟೇಬಲ್ಗೆ ಹೋಗಿದೆ ಮತ್ತೆ ಹೆಲ್ತ್ ಆಫೀಸರ್ ಇರಬಹುದು ಝೋನಲ್ ಕಮಿಷನರ್ಗಳ ಸೈಗಳಿಗೆ ಹೋಗಿದೆ ಇದೆಲ್ಲವನ್ನ ಯಾವುದಕ್ಕೂ ಕೂಡ ಕಾಯದೆ ನೇರವಾಗಿ ನಮ್ಮಲ್ಲಿ ಈಗಾಗಲೇ ಮಾಹಿತಿಗಳು ಸರಿಸುಮಾರು 14000 ಉದ್ದಿಮೆ ಪರವಾನಿಗೆ ಪಡೆದುಕೊಂಡಂತ ಉದ್ದಿಮೆದಾರರ ಟ್ರೇಡರ್ಸ್ ಅವರ ಮಾಹಿತಿ ಇದೆ ಅವರಿಗೆಲ್ಲರಿಗೂ ಕೂಡ ಇವತ್ತಿನಿಂದ ಎಸ್ಎಂಎಸ್ ಮುಖೇನ ಅವರಿಗೆ ಅವರ ಉದ್ದಿಮೆ ಪರವಾನಿಗೆಯ ಸಂಖ್ಯೆಯನ್ನು ಮತ್ತೆ ಯಾವ ವೆಬ್ಸೈಟ್ ಗೆ ಅವರು ಹೋಗಬೇಕು ಅಥವಾ ಸಂಬಂಧಪಟ್ಟಂತ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಅವರು ಎಲ್ಲಿಯಾದರೂ ಉದ್ದಿಮೆ ಅನ್ನ ರಿನ್ಯೂವಲ್ ಮಾಡೋದಿದ್ರೆ ಅದಕ್ಕೆ ಬೇಕಿರುವಂತ ಲಿಂಕ್ ಗಳನ್ನು ಈಗಾಗಲೇ ನೋಂದಾಯಿತ ಅವರ ಅಂತ ನೋಂದಾಯಿತ ಇನ್ನು ಮೊಬೈಲ್ ಸಂಖ್ಯೆಗೆ ಅಲ್ಲಿ ನೋಂದಾಯಿತ ರಿಜಿಸ್ಟರ್ಡ್ ಇದು ಮೊಬೈಲ್ ಇದಕ್ಕೆ ನಾವು ಅದನ್ನು ಮಾಹಿತಿಯನ್ನು ಕಳಿಸುತ್ತೇವೆ ಆ ಮುಖೇನ ಅವರು ನೇರವಾಗಿ ಅದನ್ನು ರಿನ್ಯೂವಲ್ ಮಾಡಬಹುದು ರಿನ್ಯೂವಲ್ ಮಾಡುವಾಗಲೂ ಫಸ್ಟ್ ಆಪ್ಷನ್ ಅವರಿಗೆ ನೇರವಾಗಿ ಪೇಮೆಂಟಿಗೆ ಅವರು ಉದ್ದಿಮೆ ಲೈಸೆನ್ಸ್ ಫೀ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಏನು ಗಾರ್ಬೇಜ್ಸ್ ಇದನ್ನು ಪಾವತಿಗೆ ಅಲ್ಲಿ ಬರ್ತದೆ ಅದನ್ನು ಪಾವತಿ ಮಾಡಿದ ತಕ್ಷಣ ಅವರಿಗೆ ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಪ್ರೊವಿಜನಲ್ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡುವಂತಹ ಅವಕಾಶ ಅಲ್ಲಿ ಇದೆ ಹಾಗಾಗಿ ನಮ್ಮಿಂದ ಬಂದಂತ ಏನು ಮಾಹಿತಿ ಬಂದ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಉದ್ದಿಮೆದಾರರಿಗೆ ಪರವಾನಿಗೆಯನ್ನು ಪ್ರೊವಿಜನಲ್ ಸರ್ಟಿಫಿಕೇಟ್ ಅನ್ನು ಪಡೆಯಬಹುದು ಈ ವೇಳೆ ಉಪಮೇಯರ್ ಸುಮಂಗಲ ರಾವ್ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು ತೆರಿಗೆ ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶೋಭಾ ಆಯುಕ್ತ ಅಕ್ಷಯ್ ಶ್ರೀಧರ್ ಉಪಸ್ಥಿತರಿದ್ದರು ಶುದ್ಧತೆಯ ಆಲಯದಿಂದ ಭೀಮಾ ಭರವಸೆಯ ಪರಂಪರೆಯೊಂದಿಗೆ 1925 ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ ಪ್ರಮಾಣೀಕೃತ ವಜ್ರಗಳು ಸ್ಟರ್ಲಿಂಗ್ ಬೆಳ್ಳಿ ಭೀಮಾ ಬೆಂಗಳೂರು ಉಡುಪಿ ಹಾಸನ ಮಂಗಳೂರು ಶಿವಮೊಗ್ಗ ವಿಜಯವಾಡ